ಪಟ್ಟ ಇವತ್ತು ಯಾವುದಾದ ದೇಶಕ್ಕೆ ಸಿಕ್ಕಿದರೆ ಅದು ಭಾರತ ದೇಶಕ್ಕೆ ಸಿಕ್ಕಿದೆ. ಮತ್ತು ಇಡೀ ಜಗತ್ತಿನಲ್ಲಿ ಇವತ್ತು ನಂಬರ್ ಒನ್ ನಾಯಕರು ಇವತ್ತು ಯಾರಾದರೆ ಅದು ನರೇಂದ್ರ ಮೋದಿಯವರು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಮತ್ತು ಇತ್ತೀಚಿನ ಎಲ್ಲ ಸಮೀಕ್ಷೆಗಳು, ಜಗತ್ತಿನ ಬೇರೆ ಬೇರೆ ಸಮೀಕ್ಷೆಗಳು, ಅದು ಮಾಧ್ಯಮದ ಇರ್ಬೋದು, ಏಜೆನ್ಸಿ ಇರ್ಬೋದು, ಎಲ್ಲದರಲ್ಲಿ ಸಹಿತ ಇಡೀ ಜಗತ್ತಿನಲ್ಲಿ ನರೇಂದ್ರ ಮೋದಿ ಅತ್ಯಂತ ಜನಪ್ರಿಯ ವ್ಯಕ್ತಿ ಅನ್ನುವಂಥದ್ದನ್ನು ಸಾಬೀತಾಗಿದ್ದಂಥದ್ದು. ಇವತ್ತು ಬೆಳಿಗ್ಗೆ ಒಂದು ಸಮೀಕ್ಷೆ ಬಂದಿದೆ. ಈ ಒಂದು ಚುನಾವಣೆಯಲ್ಲಿ ಸಹಿತ ನಮ್ಮದೇ ನರೇಂದ್ರ ಮೋದಿಯವರು, ಅಮಿತ್ ಶಾ ಮತ್ತು ನಡ್ಡಾ ಅವರ ಒಂದು ಗುರಿ ಇದೆ. ಹಿಂದೆ ನಾವು ದೆಹಲಿಯಲ್ಲಿ ಸಭೆ ಸೇರಿದಾಗ ಅವರು ಒಂದೇ ಒಂದು ಹೇಳಿದರು, ಭಾರತೀಯ ಜನತಾ ಪಾರ್ಟಿ 370 ಸ್ಥಾನ, ತನ್ನದೇ ಆದಂಥ ಒಂದು ಸ್ವಂತ ಬಲದಿಂದ 370 ಸ್ಥಾನ, ಮತ್ತು ಎನ್ ಡಿ ಎ ಮುಖಾಂತರ 400 ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂಥದ್ದು ಅವರು ಒಂದು ಕರೆ ಕೊಟ್ಟಿದ್ದಾರೆ. ಆ ದಿಕ್ಕಿನಲ್ಲಿ ಎಲ್ಲರೂ ನಾವು ಪ್ರಯತ್ನ ಮಾಡ್ತಿದ್ವಿ, ಅದರಲ್ಲಿ ನಾವು ಸಕ್ಸಸ್ ಆಗ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದ್ದೇನೆ. ಮತ್ತು ಇದರ ಜೊತೆಗೆ ಇವತ್ತು ಈ ಭಾಗದ ಒಂದು ಅಭಿವೃದ್ಧಿಗೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರದಿಂದ ಮತ್ತು ಸುರೇಶ್ ಅಂಗಡಿಯವರ ಒಂದು ಪ್ರಯತ್ನ ಮತ್ತು ಮಂಗಳಾ ಅಂಗಡಿಯವರ ಒಂದು ಪ್ರಯತ್ನ, ಇವತ್ತು ಆ ಒಂದು ಪ್ರಯತ್ನದಿಂದ ಇವತ್ತು ಏನು ಭಾಳಷ್ಟು ಕೆಲಸ ಅದ, ಅದಕ್ಕೊಂದು ನಾನು ಸಪ್ರೇಟ್ ಆದಂಥ ಒಂದು ಪತ್ರಿಕಾಗೋಷ್ಠಿ ಮಾಡ್ತೀನಿ. ಅದು ರೋಡ್ ಕನೆಕ್ಟಿವಿಟಿ ಇರ್ಬೋದು, ಹಲ್ಗಾ ಮಾಚಿ ಕನೆಕ್ಟಿಂಗ್ ರೋಡ್ ಇರ್ಬೋದು, ಹೊನ್ಗಾ ಜಡ್ಸಲ್ಪುರ್ ಇರಬೇಕು, ಪಿ ಎಂ ಗ್ರಾಮೀಣ ಸಡಕ್ ಯೋಜನೆ ಇರ್ಬೋದು, 250 ಕೋಟಿ, 1622 ಕೋಟಿ, ಮತ್ತು ಬೆಳಗಾವಿ ಚೋರ್ಲಾ ರಸ್ತೆ 52 ಕೋಟಿ, ಬೆಳಗಾವಿ ತಲ್ಲೂರು ಹುನಗುಂದ ರಸ್ತೆ 5424 ಕೋಟಿ, ಅದೇ ರೀತಿ ರೈಲ್ವೆದಂತೂ ಭಾಳ ಒಂದು ಸುಧಾರಣೆ ಮಾಡುವಂಥ ಕೆಲಸವನ್ನು, ಮತ್ತು ಹುಬ್ಳಿಯಿಂದ ಬೆಳಗಾವಿಯಿಂದ ನೇರವಾಗಿ ಬೆಂಗಳೂರಿಗೆ ರೈಲ್ವೆ ಕನೆಕ್ಷನ್ ಕೊಡುವಂಥ ಕೆಲಸವನ್ನು ಮಾಡಿದರು. ಮತ್ತು ಬೆಳಗಾವಿ ಕಿತ್ತು ಧಾರವಾಡ ಏನೊಂದು ಇಲ್ಲಿ ನಾವು ಲೋಂಡಾದ ಮೇಲೆ ಬರಬೇಕಾಗಿತ್ತು, ಅದನ್ನು ಧಾರವಾಡದಿಂದ ಕಿತ್ತೂರು ಮುಖಾಂತರ ಆಲ್ಮೋಸ್ಟ್ ಲ್ಯಾಂಡ್ ಅಕ್ವಿಷನ್ 70-80% ಮೇಲೆ ಆಗಿದೆ, ಇನ್ನೊಂದಿಷ್ಟು 10% ಉಳಿದಿದೆ. ಆ ರೈತರ ಒಂದು ಹೋರಾಟ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಡಿಲೇ ಆಗಿದೆ, ಅದು ಇವತ್ತಿಲ್ಲ ನಾಳೆ ಅದು ಕನೆಕ್ಟ್ ಆಗುವಂಥದ್ದು ಸಾಧ್ಯತೆ ಇದೆ, ಅದು ಆಗ್ತದೆ ಅನ್ನುವಂಥದ್ದು. ಶ್ರೀಮತಿ ಮಂಗಳಾ ಅಂಗಡಿಯವರು ಇವತ್ತು ಇಲ್ಲಿ ಬರ್ತಾಯಿದ್ದಾರೆ. ಆ ರೀತಿ ಅದು ಸಹಿತ ಆ ಕನಸು ಸುರೇಶ್ ಅಂಗಡಿಯವ್ರ ಕನಸಿದೆ, ಅದನ್ನು ನನಸು ಮಾಡುವಂಥ ಕೆಲಸವನ್ನು ಆದಷ್ಟು ಬೇಗನೆ ಮಾಡುವಂಥದ್ದು ಇದೆ ಅನ್ನುವಂಥದ್ದು. ಮತ್ತು ರೋಡ್ ಓವರ್ ಬ್ರಿಡ್ಜಸ್ಸು ಸಾಕಷ್ಟು ಆಗಿದ್ದಾವೆ, ಸುಮಾರು 100 ಕೋಟಿ ಅದಕ್ಕೆ ಖರ್ಚು ಮಾಡಿದ್ದಾರೆ. ರೈಲ್ವೆ ಸ್ಟೇಷನ್ ಅಪ್ಗ್ರೇಡೇಷನ್ 710 ಕೋಟಿ ಖರ್ಚು ಮಾಡಿದ್ದಾರೆ. ಅಮೃತ ಭಾರತ ರೈಲ್ವೆ ಸ್ಟೇಷನ್ ಅಪ್ಗ್ರೇಡೇಷನ್ನು 36 ಕೋಟಿ. ಮತ್ತು ಅದೇ ರೀತಿ ಏರ್ ಕನೆಕ್ಟಿವಿಟಿ, ಬೆಳಗಾವಿಯಿಂದ ಏರ್ ಕನೆಕ್ಟಿವಿಟಿ, ಮೊದಲೇ ಭಾಳ ಏರ್ ಕನೆಕ್ಟಿವಿಟಿ ಇರಲಿಲ್ಲ, ಒಂದು ಹೊಸ ಟರ್ಮಿನಲ್ 342 ಕೋಟಿ ಖರ್ಚು ಮಾಡಿ ಹೊಸ ಟರ್ಮಿನಲ್ ಆಯಿತು. ಈಗ ಮತ್ತೆ ಹೊಸ ಟರ್ಮಿನಲ್ 2, ಅದರ ಮುಖಾಂತರ ಇವತ್ತು 330 ಕೋಟಿ, ಹೊಸ ಟರ್ಮಿನಲ್ಗೆ 330 ಕೋಟಿ ಸ್ಯಾಂಕ್ಷನ್ ಆಗಿ ಇವತ್ತು ಅದರ ಒಂದು ಭೂಮಿ ಪೂಜಿಸಿದ ಇತ್ತೀಚೆಗೆ ನರೇಂದ್ರ ಮೋದಿಜಿಯವರು ಮಾಡಿದ್ದು ಎಲ್ಲರಿಗೂ ಗುರುತಿರುವಂಥ ವಿಚಾರ. ಹೀಗಾಗಿ ಈ ರೀತಿ ಅಂತ, ಮತ್ತು ಸ್ಮಾರ್ಟ್ ಸಿಟಿ ಮುಖಾಂತರ ಸುಮಾರು 985 ಕೋಟಿಯ ಖರ್ಚು ಮಾಡಿ ಸ್ಮಾರ್ಟ್ ಸಿಟಿ ಕೆಲಸಗಳನ್ನು ಇಲ್ಲಿ ಮಾಡಿದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ರೂರಲ್ ಜಲಜೀವನ ಮಿಷನ್ ಮುಖಾಂತರ ಸುಮಾರು 752 ಕೋಟಿ ಖರ್ಚು ಮಾಡುವಂಥದ್ದು, ಮತ್ತು ಪಿ ಎಂ ಉಷಾ ಯೋಜನೆ 100 ಕೋಟಿ, ಮತ್ತು ಇತ್ತೀಚೆಗೆ ಈ ನಮ್ಮ ಇದರದ್ದು ಸವದತ್ತಿ ಯಲ್ಲಮ್ಮ ದೇವಸ್ಥಾನ ಅದರ ಒಂದು ಹೆಚ್ಚಿನ ರೀತಿಯ ಅಭಿವೃದ್ಧಿಗೆ 11 ಕೋಟಿ ಹಣ ಮಂಜೂರಾಗಿದ್ದು, ಮತ್ತು ಎಂ ಪಿ ಲೋಕಲ್ ಎಂ ಪಿ ಫಂಡಿಂದ 12 ಕೋಟಿ ಮಂಜೂರು ಮಾಡಿ ಅದನ್ನು ಸ್ಯಾಂಕ್ಷನ್ ಆಗಿದ್ದು, ಮತ್ತು ಆವಾಸ್ ಯೋಜನೆಯಲ್ಲಿ 1484 ಬೆನಿಫಿಷರಿಗೆ ಲಾಭ ಆಗಿದ್ದು, ಈ ರೀತಿ ಹಲವಾರು ಕಾರ್ಯಕ್ರಮ ಮುಖಾಂತರ ಇವತ್ತು ಬೆಳಗಾವಿಯಲ್ಲಿ ಒಂದು ಬದಲಾವಣೆ ತರುವಂಥ ಕೆಲಸ ನಮ್ಮ ಸಂಸದರಿಂದ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಬರುವಂಥ ದಿವಸಗಳಲ್ಲಿ ಇನ್ನೂ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಿದೆ, ಒಂದು ವಿಷನ್ ಇಟ್ಟುಕೊಂಡು ಕೆಲಸವನ್ನು ಮಾಡುವಂಥದ್ದು. ಈ ಬೆಳಗಾವಿ ಕಿತ್ತೂರು ಧಾರವಾಡ ರೈಲ್ವೆ ಲೈನನ್ನು ಆದಷ್ಟು ಬೇಗನೆ ಕಾರ್ಯಗತ ಮಾಡುವಂಥ ಕೆಲಸ. ಮತ್ತು ಇನ್ನೊಂದು, ಸುರೇಶ್ ಅಂಗಡಿಯವರು ಯಾವಾಗಲೂ ಹೇಳ್ತಿದ್ರು ಅವರು ಏನಂದರೆ, ನ್ಯೂ ರೈಲ್ವೆ ವೀಲ್ ಮ್ಯಾನುಫ್ಯಾಕ್ಚರಿಂಗ್, ನ್ಯೂ ರೈಲ್ವೆ ವೀಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ನಿಯರ್ ಬೆಳಗಾವಿ, ಅಕಾರ್ಡಿಂಗ್ ಟು ಯಲಹಂಕದಲ್ಲಿ ಏನಿದೆ ಆ ರೀತಿ ಮಾಡಬೇಕು ಅನ್ನುವಂಥ ಒಂದು ಕನಸಿದೆ, ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ. ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದನ್ನು ಕಾರ್ಯಗತ ಮಾಡಲಿಕ್ಕೆ ಅದಕ್ಕೆ ಇನ್ನೂ ಹೆಚ್ಚು ಏನು ಪ್ರಯತ್ನ ಆಗಬೇಕು, ಆ ಕೆಲಸವನ್ನು ಇವತ್ತು ಮಾಡ್ತೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇವೆ. ಮತ್ತು ಫಾಸ್ಟ್ ಟ್ರ್ಯಾಕ್ ಕಂಪ್ಲೀಷನ್ ಆಫ್ ದಿ ರಿಂಗ್ ರೋಡ್ ಅದನ್ನು ಕಂಪ್ಲೀಟ್ ಮಾಡುವಂಥದ್ದಿದೆ. ಮತ್ತು ಇಲ್ಲಿಂದ ಡೈರೆಕ್ಟ್ ಫ್ಲೈಟ್ ರೈಲ್ವೆ ಸರ್ವಿಸು, ಏನೊಂದು ಧಾರ್ಮಿಕ ಕೇಂದ್ರಗಳಿದ್ದಾವೆ ಕಾಶಿ ಇರ್ಬೋದು ಅಯೋಧ್ಯೆ ಇರ್ಬೋದು, ಅಲ್ಲಿಗೆ ನೇರವಾಗಿ ಏರ್ ಕನೆಕ್ಟಿವಿಟಿ ಮತ್ತು ರೈಲ್ವೆ ಕನೆಕ್ಟಿವಿಟಿ ಸಿಗಲಿಕ್ಕೆ ಏನು ಪ್ರಯತ್ನ ಆಗಬೇಕು ಆ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋಂಥದ್ದು. ಮತ್ತು ಕಾರ್ಗೋ ಫೆಸಿಲಿಟಿ ಅಪ್ಗ್ರೇಡೇಷನ್ ಮಾಡುವಂಥದ್ದು ಇರ್ಬೋದು, ಮತ್ತು ಫೌಂಡ್ರೀಸ್ ಕ್ಲಸ್ಟರ್ ಡೆವಲಪ್ಮೆಂಟ್ ಆಫ್ ದಿ ಫೌಂಡ್ರೀಸ್ ಇರ್ಬೋದು, ಫುಡ್ ಪಾರ್ಕ್ ಮಾಡುವಂಥದ್ದು ಇರ್ಬೋದು,
ಸ್ಟಾರ್ಟಪ್ ಎಕೋಸಿಸ್ಟಮ್ ಡೆವಲಪ್ಮೆಂಟ್ ಇರ್ಬೋದು, ಎನ್ಹಾನ್ಸ್ ಟು ರೀಚ್ ಆ್ಯಂಡ್ ಅವೇರ್ನೆಸ್ ಆಫ್ ಮುದ್ರಾ ಲೋನ್ ಯೋಜನೆ ಇರ್ಬೋದು, MSME ಲೋನ್ ಯೋಜನೆ, ಈ ರೀತಿ ಹಲವಾರು ಕಾರ್ಯಕ್ರಮ ಮುಖಾಂತರ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ನಾವು ಮಾಡಿದ್ದೇವೆ. ಅದನ್ನು ಎಲ್ಲರ ಒಂದು ಸಹಕಾರ ತೆಗೆದುಕೊಂಡು ಇವತ್ತು ಅದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದ್ದೇನೆ. ಮತ್ತು ಇದರ ಜೊತೆಗೆ ಇವತ್ತು ಭಾಳ ಮುಖ್ಯವಾಗಿ ನರೇಂದ್ರ ಮೋದಿಯವರು, ಇವತ್ತು ಸಿದ್ದರಾಮಯ್ಯವರು ನಾ ಹಿಂದುಳು ವರ್ಗದ ನಾಯಕ, ಹಿಂದುಳು ನಾಯಕ ಅಂತ ಪದೇ ಪದೇ ಹೇಳ್ತಾರೆ. ಆದರೆ ಇವತ್ತು ಯಾರು ನರೇಂದ್ರ ಮೋದಿಯವರು ಒಂದು ಹಿಂದುಳು ವರ್ಗದಿಂದ ಬಂದಂಥವ್ರು, ಅವರು ಗುಜರಾತ್ನಲ್ಲಿ ಸತತವಾಗಿ 13-15 ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು, ಸತತವಾಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು. ಅದೇ ರೀತಿ ಇವತ್ತು ಪ್ರಧಾನಮಂತ್ರಿಯಾಗಿ 10 ವರ್ಷ ಕೆಲಸ ಮಾಡಿದ್ದಾರೆ. ಮತ್ತು ಇವತ್ತಿಗೂ ಸಹಿತ ಅವ್ರಿಗೊಂದು ಇಮೇಜ್, ಒಂದು ಕ್ಲೀನ್ ಇಮೇಜ್ ಏನಿದೆ ಇವತ್ತು ಉಳಿಸ್ಕೊಂಡೋಗಿದ್ದಾರೆ. ಹಿಂದುಳಿದ ವರ್ಗದ ನಾಯಕನಾಗಿ ಅವರು ಎಂದೂ ನಾನು ಹಿಂದುಳಿದ ವರ್ಗದ ನಾಯಕ ಅಂತ ಎಲ್ಲಿ ಎಲ್ಲಿ ಹೇಳ್ಕೊಳ್ಳಿಲ್ಲ. ಅವರು ಇಡೀ ದೇಶದ ಎಲ್ಲ ವರ್ಗಗಳ ಒಂದು ಜನಪ್ರಿಯತೆಯನ್ನು ಗಳಿಸ್ಕೊಂಡು ಕೆಲಸ ಮಾಡಿದಂಥ ವ್ಯಕ್ತಿ ನರೇಂದ್ರ ಮೋದಿಯವರು. ಹೀಗಾಗಿ ಅಂಥವ್ರ ಒಂದು ನಾಯಕತ್ವದಲ್ಲಿ ದೇಶಕ್ಕೆ ಒಂದು ಹೆಚ್ಚಿನ ರೀತಿಯಂಥ ಒಂದು ಗೌರವ ಬಂದಿದೆ. ಅವರ ನೇತೃತ್ವದಲ್ಲಿ ಇನ್ನೂ ಹೆಚ್ಚು ಕೆಲಸವನ್ನು ನಾವು ಮಾಡಲಿಕ್ಕೆ ಹೆಚ್ಚಿನ ಖುಷಿ ಬರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಮತ್ತು ಇದರ ಜೊತೆಗೆ ಕೆಲವೊಂದು ವಿಚಾರಗಳನ್ನು ನಾನು ಹೇಳಬೇಕಾಗ್ತದೆ. ಕಾಂಗ್ರೆಸ್ ಪಾರ್ಟಿ ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಇದೆ. ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಮತ್ತು ಗ್ಯಾರಂಟಿ ಅನ್ನುವಂಥ ಯೋಜನೆ ಮುಖಾಂತರ ಇವತ್ತು ಅಲ್ಲಿ ಇದ್ದಂಥ ಶಾಸಕರಿರ್ಬೋದು, ಮತ್ತೊಬ್ಬರಿಗಿರ್ಬೋದು, ಯಾವುದೇ ಕ್ಷೇತ್ರದ ಯಾವುದೇ ಒಂದು ವಿಶೇಷವಾದಂಥ ಅನುದಾನ ಕೊಡದಾದಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಾರ್ಟಿದಾಗಿದೆ. ಯಾವುದೇ ಅನುದಾನ ಕೊಡಲಿಕ್ಕಾಗಿಲ್ಲ, ಹೊಸ ಕೆಲಸ ಕಾರ್ಯಗಳು ನಡೀತಾ ಇಲ್ಲ, ಮತ್ತು ಹಿಂದಿನ ಬಿಲ್ಗಳನ್ನು ತುಂಬಲಿಕ್ಕೆ ಆಗ್ತಾ ಇಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.